ताजा सुद्दिगागि महान करियगे सब्स्क्राइब माडि बेल आइकॉन क्लिक माडि। दलित माजी ग्राम पंचायती सदस्यनिंद अंबेडकर मूर्ति प्रतिष्ठापनेगे विरोध, दलित संघटनेयिंद तीव्र आक्रोश। एल्ला कडे डॉक्टर बी आर् अंबेडकर पुतळि अनावरणगोळिसुवुदक्के नीवु नोडिरबहुदु। आदरे इल्लोब्ब दलित माजी ग्राम पंचायती सदस्य दलित विरोधी नीति अनुसरिसुत्तिरुवुदु दलित समुदायवे नाचिके पडुवंतागिदे। कागवाड तालूकिन उगार बुद्रुक ग्रामदल्लि डॉक्टर बी आर् अंबेडकर पुतळि स्थापने कामगारियन्नु ग्राम पंचायती 14ने हणकासु योजनेयल्लि कैगेट्टिकोळ्ळलागित्तु। आदरे माजी ग्राम पंचायत सदस्य शशीर सहदेव कांबळे ईतनु ग्राम पंचायती चुनावणेयल्लि स्पर्धिसि सोतिद्दु हताशेयिंद डॉक्टर बाबा साहेब अंबेडकर प्रतिमे कामगारिगे अड्डिपडिसिद्दाने एंदु दलित मुखंडरु आरोपिसिद्दारे। ईतनु तन्न अवधियल्लिये ಈ ಹಿಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಿದ್ದು ಅದು ಈಗ ಬಿದ್ದು ಹೋಗಿದೆ। ಈಗ ಮತ್ತೆ ಅದೇ ಸ್ಥಳದಲ್ಲಿ ಈಗಿನ ಸದಸ್ಯರು ಪುತ್ಥಳಿ ಕಾಮಗಾರಿ ಕೈಗೊಂಡಿದ್ದಾರೆ। ಆದರೆ ಅದನ್ನು ಬೇಕು ಅಂತಲೇ ಸ್ಥಗಿತಗೊಳಿಸಲು ಮನವಿ ನೀಡಿದ್ದಾನೆ। ಈ ಕುರಿತು ಮುಖಂಡ ಶೀತಲ್ ಪಾಟೀಲ್ ಮಾತನಾಡಿ ಈತನು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸೋತು ಹತಾಶೆ ಭಾವದಿಂದ ಸಮಾಜದ ಮೇಲೆ ಈ ರೀತಿಯ ಸೇಡನ್ನು ತೀರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ। ರಾಜಕೀಯ ಮಾಡುವುದಿದ್ದರೆ ರಾಜಕೀಯದಲ್ಲಿ ತನ್ನ ಬುದ್ಧಿ ತೋರಿಸಲಿ। ಅದನ್ನು ಬಿಟ್ಟು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಕಾಮಗಾರಿ ವಿಷಯದಲ್ಲಿ ರಾಜಕೀಯ ಮಾಡುವುದು ಅವನಿಗೆ ಶೋಭೆ ತರುವಂತದ್ದಲ್ಲ, ಇದು ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು। ಅಭಿವೃದ್ಧಿ ಮಾಡುತ್ತಾ ಬಂದ ಹೊತ್ತಿನಲ್ಲಿ ಶಶಿ ಸಹದೇವ ಕಂಬಳೆ ಅವರ ಸುಮಾರು 4 ಪೀಡ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯಾಗಿದ್ದ ಪ್ರತಿ ವರ್ಷ ಗ್ರಾಮ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಜಯಂತಿ ದಿವಸ ಅವನಿಂದ ನಾ ಇಲ್ಲಿ ಕಾಯಿಯನ್ನು ಹೊಡೆದ ನವ ಅಂಬೇಡ್ಕರ್ ಜಯಂತಿಯನ್ನು ಪ್ರಾರಂಭಿಸ್ತಾ ಇದ್ವಿ। ಆದರೆ ಯಾಕೋ ಏನೋ ಏನು ಚುನಾವಣೆಯಲ್ಲಿ ಸೋತ ಸಲುವಾಗಿ ಹೊತ್ತೋ ಮತ್ತೆ ಯಾವುದೇ ರೀತಿ ಒಂದು ಹತಾಶೆಗೆ ಇವತ್ತಿನ ದಿವಸ ಇಲ್ಲಿ ಅಂಬೇಡ್ಕರ್ ಸರ್ಕಲ್ವನ್ನು ಮಾಡಿ ಇಲ್ಲಿ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡುವಂಥ ಒಂದು ವಿಚಾರ ಇಟ್ಕೊಂಡು ಹೊತ್ತಿನಲ್ಲಿ ಅದಕ್ಕೆ ತಕರಾರು ಮಾಡಿ ಬಿಲ್ ಹೊಂಟಬಾರ್ದಂತೆ ಒಬ್ಬ ಸಾಮಾನ್ಯ ಒಬ್ಬ ದಲಿತ ಕಾಂಟ್ರಾಕ್ಟರ್ ಇದ್ದ ಅವನಿಗೆ ಅನ್ಯಾಯ ಮಾಡ್ತಾ ಇದ್ದಾವ ದಯಮಾಡಿ ಅವನ ಇದನ್ನು ತಿಳ್ಕೊಬೇಕು। ಮತ್ತು ಇದರಿಂದ ಹಿಂದೆ ಸರ್ದು ಬೇರೆ ರಾಜಕೀಯ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಮಾಡ್ಬೋದು, ಆದರೆ ಅವನು ಜಮೀನಿನಲ್ಲಿ ಬರ್ತದೆ ಅಂತ ಹೇಳ್ತಾ ಇದ್ದಾರೆ। ಈಗಾಗಲೇ ಹಿಂದ್ಗಡೆ ಸಾಕಷ್ಟು ಅಂಗಡಿಗಳಿದಾವೆ, ಲಿಫ್ಟ್ಗಳಿದಾವೆ, ಈಗಾಗಲೇ ಅದು 20-30 ವರ್ಷದಿಂದ ಸಾಕಷ್ಟು ಎಲ್ಲ ತಕ್ಕ ಮಾಡಿ ಯಾವುದೇ ರೀತಿಯ ಒಂದು ಅಧಿಕಾರಿ ಇಲ್ಲ, ಅವನು ಜಮೀನಲ್ಲಿ ಐತಿ। ಮತ್ತು ಒಂದು ವೇಳೆ ಹಾಗಾದರೆ ಅವನ ಜಮೀನು ಅನ್ನೋದಾಗಿದ್ದರೆ ಸಂಬಂಧಪಟ್ಟ ಅಧಿಕಾರಿಗಳು ಈಗ ಸರ್ಕಾರದ ನಿಯಮ ಪ್ರಕಾರ ರಸ್ತೆಯನ್ನು ಬಿಟ್ಟು ಎಷ್ಟು ಅಗಲ ಆಗ್ತದೆ ಅನ್ನುವಂಥ ಅಳತೆಯನ್ನು ಮಾಡಿ ಅಲ್ಲಿವರೆಗೆ ಒಂದು ಹದ್ದುಬಸ್ತವನ್ನು ಮಾಡಿ ಅವನಿಗೆ ಕೊಡಬೇಕು। ಮತ್ತು ಈ ರೀತಿ ತಕರಾರು ಮಾಡಬಾರ್ದು। ಈಗಾಗಲೇ ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಒಂದು ಪೈಪ್ಲೈನ್ ಕೂಡ ಎಲ್ಲ ದಲಿತ ಬಾಂಧವರಿಗೆ ಒಂದೇ ಸರ್ವೆ ನಂಬರ್ ಇರೋದ್ರಿಂದ ಮಂಜೂರಾತಿ ಮಾಡಿದರು, ಅದಕ್ಕೂ ಕೂಡ ಅವರು ಅದು ನಂಗೆ ಒಬ್ಬ ಸಂಬಂಧ ಬೇರೆಯವ್ರಿಗೆ ಸಂಬಂಧ ಇಲ್ಲ ಅನ್ನುವಂಥ ಬಿಂಬಿಸ್ತಾ ಇದ್ದ ಎಲ್ಲ ಒಂದು ದಲಿತ ಬಾಂಧವರಿಗೆ ಅನ್ಯಾಯ ಮಾಡ್ತಾ ಇದ್ದರು। ಆ ದಲಿತ ಬಾಂಧವರಿಗೆ ಅನ್ಯಾಯ ಮಾಡ್ತಾ ಇದ್ದರೂ ಕೂಡ ಜಗತ್ ಪ್ರಸಿದ್ಧವಾಗಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದೇನು ಅಪಮಾನ ಮಾಡ್ತಾ ಇದ್ದರು, ಇದು ಭಾಳ ಒಂದು ಖೇದಕರ ವಿಷಯ, ಅವನ್ನ ಸುಧಾರಿಸ್ಕೋಬೇಕಂತೇಳಿ ಈ ವೇದಿಕೆ ಮುಖಾಂತರ ಕೇಳಿಕೊಳ್ತಾ ಇದ್ದೀನಿ। ಜೈ ಹಿಂದ್ ಜೈ ಕರ್ನಾಟಕ। ಮಹಾನ್ ಕಾರ್ ನ್ಯೂಸ್ಗಾಗಿ ಉಗಾರ್ ಬುದ್ರುಕದಿಂದ ವಿಠಲ್ ಪವಾರ್।